ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ಅಗ್ನಿಸಾಕ್ಷಿ ಕೂಡ ಒಂದು ಆದರೆ ಈಗ ಅಗ್ನಿಸಾಕ್ಷಿ ವೀಕ್ಷಕರಿಗೆ ಬಹುದೊಡ್ಡ ಸಿಹಿ ಸುದ್ದಿಯೊಂದಿದೆ ಅಗ್ನಿಸಾಕ್ಷಿ ಒಂದು ಕಾಲದ ಜನಪ್ರಿಯ ಧಾರಾವಾಹಿ ಆದರೆ ಬರುಬರುತ್ತಾ ವೀಕ್ಷಕರಿಗೆ ಬೋರ್ ಆಗುವಂತೆ ಕತೆಯನ್ನ ತೋರಿಸಲಾಗ್ತಾ ಇತ್ತು ಇದರಿಂದ ರೊಚ್ಚಿಗೆದ್ದ ಕಿರುತೆರೆ ವೀಕ್ಷಕರು ಧಾರಾವಾಹಿ ನೋಡೋದನ್ನೇ ನಿಲ್ಲಿಸಿಬಿಟ್ಟಿದ್ರು ಇನ್ನು ಅನೇಕರು ಸೀರಿಯಲ್ ನೋಡ್ತಾ ಇದ್ರು ಕೂಡ ಕತೆ ಚೆನ್ನಾಗಿಲ್ಲ ಅಂತ ಹೇಳುವವರೇ ಹೆಚ್ಚಾಗಿದ್ರು ಒಟ್ಟಿನಲ್ಲಿ ಟಿಆರ್ಪಿ ವಿಚಾರದಲ್ಲಿ ಈಗಲೂ ಕೂಡ ಒಳ್ಳೆ ರೇಟಿಂಗ್ ಇದ್ದಿದ್ದರಿಂದ ಸೀರಿಯಲ್ನ ಮುಂದುವರಿಸಿಕೊಂಡು ಬಂದಿದ್ರು ಆದರೆ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರ್ತಾ ಇದ್ದ ಹಲವಾರು ಧಾರಾವಾಹಿಗಳು ಅಂತ್ಯವಾಗಿದೆ ಕುಲವದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ರಾಧಾರಮಣ ಹೀಗೆ ಇನ್ನೂ ಅನೇಕ ಧಾರಾವಾಹಿಗಳು ಸುಖಾಂತ್ಯವನ್ನ ಕಾಣ್ತಾ ಇದೆ ಇದೀಗ ಅದೇ ಸಾಲಿಗೆ ಮತ್ತೊಂದು ಜನಪ್ರಿಯ ಧಾರಾವಾಹಿ ಅಗ್ನಿಸಾಕ್ಷಿಯೂ ಸೇರಲಿದೆ ಹೌದು ಅಗ್ನಿಸಾಕ್ಷಿ ಸೀರಿಯಲ್ನ ಪ್ರಮುಖ ಪಾತ್ರಧಾರಿ ವಿಜಯ್ ಸೂರ್ಯ ಯಾವಾಗ ಹೊರಬಂದ್ರೋ ಆ ಬಳಿಕ ಸೀರಿಯಲ್ ಇನ್ನಷ್ಟು ಬೋರ್ ಅಂತ ಜನ ಮಾತಾಡೋಕೆ ಶುರು ಮಾಡಿದ್ರು ಅಂದಹಾಗೆ ಈಗ ಅಗ್ನಿಸಾಕ್ಷಿಯ ಪ್ರಮುಖ ಪಾತ್ರಧಾರಿ ವಿಲನ್ ಚಂದ್ರಿಕಾ ಅಲಿಯಾಸ್ ಪ್ರಿಯಾಂಕಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇದನ್ನು ನೋಡಿ ಸೀರಿಯಲ್ ಮುಗಿಯುತ್ತೆ ಎಂಬ ಅನುಮಾನ ಪ್ರೇಕ್ಷಕರಲ್ಲಿ ಮೂಡಿತ್ತು ಹಾಗಾಗಿ ಅಬ್ಬ ಇನ್ನಾದ್ರೂ ಸೀರಿಯಲ್ ಮುಗಿತಲ್ಲ ಅಂತ ನಿಟ್ಟುಸಿರು ಬಿಟ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ರು ಆದರೆ ಅಗ್ನಿಸಾಕ್ಷಿಯಲ್ಲಿ ಚಂದ್ರಿಕಳ ಪಾತ್ರ ಅಂತ್ಯವಾಗಿದೆ ಎನ್ನಲಾಗಿದೆ ಹಾಗಾದ್ರೆ ಸೀರಿಯಲ್ ಈಗಲೂ ಮುಗಿಸ್ತಾ ಇಲ್ವಾ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಗ್ನಿಸಾಕ್ಷಿ ಸೀರಿಯಲ್ ಇನ್ನೇನು ಸದ್ಯದಲ್ಲೇ ಕೊನೆಯಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಬಹಳ ವರ್ಷದಿಂದ ಮೂಡಿ ಬರ್ತಾ ಇರುವ ಅಗ್ನಿಸಾಕ್ಷಿಯ ಕತೆ ಕೂಡ ಕೊನೆಯ ಹಂತಕ್ಕೆ ತಲುಪಿದ್ದು ಇನ್ನೇನು ಕೊನೆಗೊಳ್ಳುವ ಎಲ್ಲಾ ಲಕ್ಷಣ ಕಂಡುಬಂದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ